वेलकम टू हंसरुचि अडुगे बनी इवत ना पुळियोगरे गोज्जु हेग नोड़ नानु लास्ट वीडियो दली पुळियोगरे पुड़ी हेग तोर्सिदे सो आ पुड़ी यूज पुळियोगरे गोज्जुन अदरली अन्न कलसिरोदन्नु कूड़ा तोर्सिदीनि हेग नोड़ देवस्थान पुळियोगरे तिंतीवल्ल अदे टेस्ट अल्लि इरुत्ते पुळियोगरे तुंबाने चेन्नागागुत्ते नोडि ओग्रणे ऐटम्स एल्ल इट्कोंडिदीनि मोदलिगे हुणसे हण्णु रस तगोंडिदीनि एरडु निंबे हण्णु गात्रदष्टु हुणसे हण्णु चेन्नागि नेनेसि रस तेगेदु ओंदु कप् अष्टु माड्कोंडिरोदु ಈಗ ಒಗ್ಗರಣೆಗೆ ಕರಿಬೇವು ಬೇಕು ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ 1/2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಇದು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಣ ಮೆಣಸಿನಕಾಯಿ ಬಾಡಿಗೆ ಮೆಣಸಿನಕಾಯಿ ಕೊಬ್ಬರಿ ತುರಿ 1 ಕಪ್ ಅಷ್ಟು ಇಂಗು ಹಾಗೆ ಒಗ್ಗರಣೆಗೆ ಎಣ್ಣೆ ನೆಕ್ಸ್ಟ್ ಒಂದು ಕಾಲ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಾಣಲೆ ಇಟ್ಕೊಂಡು ಈಗ 1 ಕಪ್ ಅಷ್ಟು ಹುಣಸೇನ ರಸ ತಗೊಂಡಿರೋದನ್ನ ಹಾಕೊಳ್ತಾ ಇದೀನಿ ಹುಣಸೇನ ರಸ ಚೆನ್ನಾಗಿ ಕುದಿಬೇಕು ಅದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ನೋಡಿ ಈಗ ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಮತ್ತೆ ಬೆಲ್ಲ ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ತಾ ಇದೀನಿ ಇದು ಬೇಗ ಸ್ವಲ್ಪ ಉಕ್ಕಿಬಿಡುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇನ್ನೂ ಬೆಲ್ಲ ಕರಗಬೇಕು ಇನ್ನು ದಪ್ಪನೇ ಇದೆ ಬೆಲ್ಲ ಕರಗಬೇಕು ಹುಣಸೇನ ರಸನು ಸ್ವಲ್ಪ ಕಡಿಮೆ ಆಗಬೇಕು ನೀರಿನಂಶ ಕಡಿಮೆ ಆಗಬೇಕು ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಹುಣಸೇನ ರಸನ ಚೆನ್ನಾಗಿ ಕುದಿಸ್ಕೊಂಡಷ್ಟುನು ಪುಳಿಯೋಗರೆ ಗೊಜ್ಜು ಬೇಗ ಹಳಸಲ್ಲ ಚೆನ್ನಾಗಿರುತ್ತೆ ನೀವು ಹೊರಗಡೆ ಕೂಡ ಇಟ್ಕೊಂಡೋನು ಒಂದು 15 ದಿನದವರೆಗೂ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ತಿಂಗಳವರೆಗೂ ಗೊಜ್ಜನ್ನ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ನೋಡಿ ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾಗಬೇಕು ಹುಣಸೇನ ರಸ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಈಗ ಇದಕ್ಕೆ ನಾವು ಕೊಬ್ಬರಿ ತುರಿ ಹಾಕೊಳ್ಳೋಣ ಕೊಬ್ಬರಿ ಒಂದು 1/2 ಕಪ್ ಅಷ್ಟು ಕೊಬ್ಬರಿ ತುರಿ ಹಾಕೊಳ್ತಾ ಇದೀನಿ ನೀವು ಬೇಕಾದರೆ ಒಗ್ಗರಣೆಗೂ ಕೊಬ್ಬರಿ ತುರಿ ಹಾಕೊಳ್ಬೋದು ಇಲ್ಲಾಂದರೆ ಈ ಥರ ಹುಣಸೇನ ರಸಕ್ಕೂ ಹಾಕೊಳ್ಬೋದು ಪುಡಿ ಹಾಕೊಳ್ತಾ ಇದ್ದೀನಿ ಒಂದು 1/2 ಕಪ್ ಅಷ್ಟು ಪುಡಿ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗಾಗಿ ಪುಡಿ ಒಂದು 1/2 ಕಪ್ ಅಷ್ಟು ಹಾಕೊಂಡಿದ್ದೀನಿ ನೋಡಿ ಪುಡಿ ಹಾಕೊಂಡ್ಮೇಲೆ ಅದು ಸ್ವಲ್ಪ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ತಿರುವಿಕೊಳ್ತಾ ಇರೋಣ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಪುಡಿ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಅದನ್ನು ಕೆಳಗಡೆ ಇಟ್ಕೊಳ್ತೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ 1 ಕಪ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಹಾಕೊಂಡ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಪುಳಿಯೋಗರೆ ಗೊಜ್ಜಿಗೆ ಎಣ್ಣೆ ಮುಂದೆ ಇದ್ದಷ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸಾಸಿವೆ ಸಿಡಿಲಿ ಈಗ ಇದಕ್ಕೆ ಕಡಲೆಕಾಯಿ ಬೀಜ ಹಾಕೊಳ್ತಾ ಇದ್ದೀನಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು 3-4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕಾದರೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂದರೆ ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಎತ್ಕೊಂಡು ಬಿಡ್ಬೋದು ನೋಡಿ ನಾನಿವಾಗ ನೆಕ್ಸ್ಟ್ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋಣ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ ಈಗ ಇದಕ್ಕೆ ಕರಿಬೇವು ಹಾಕೊಳ್ತಾ ಇದ್ದೀನಿ ಹಸಿ ಕರಿಬೇವು ಕರಿಬೇವು ಜಾಸ್ತಿ ಹಾಕೊಂಡಷ್ಟು ಪುಳಿಯೋಗರೆ ಗೊಜ್ಜಿಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈಗ ಕೆಂಪು ಮೆಣಸಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಎರಡನ್ನು ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ ಇಂಗು ಹಾಕೊಳ್ಳೋಣ ಈಗ ಸ್ವಲ್ಪ ಇಂಗು ಹಾಕೊಂಡಿದ್ದೀನಿ ಈಗ ಪುಳಿಯೋಗರೆ ಅಂದಮೇಲೆ ಇಂಗಿಲ್ಲ ಅಂದರೆ ಟೇಸ್ಟ್ ಇರಲ್ಲ ಇಂಗು ಹಾಕೊಳ್ಳಿ ಇಷ್ಟಾದರೆ ಆಯಿತು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈ ಒಗ್ಗರಣೆನ ನಾವು ಪುಡಿ ಕಲಸಿರ್ತೀವಲ್ಲ ಹುಣಸೇಹಣ್ಣು ಗೊಜ್ಜು ಜೊತೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಒಂದ್ಸರಿ ತಿರುಕೊಳ್ಳೋಣ ಅದೆಲ್ಲ ಹೊಂದ್ಕೋಬೇಕು ಹುಣಸೇಹಣ್ಣು ಗೊಜ್ಜು ಜೊತೆಗೆ ಒಗ್ಗರಣೆ ಹೊಂದ್ಕೋಬೇಕು ಮಿಕ್ಸ್ ಮಾಡೋಣ ಆಲ್ರೆಡಿ ನಾನು ಹುಣಸೇಹಣ್ಣು ಗೊಜ್ಜಿಗೇನೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕಲ್ಲ ಬೇಕಾದರೆ ಅನ್ನದ ಮೇಲೆ ಉಪ್ಪು ಹಾಕ್ಕೊಂಡು ಕಲಸ್ಕೋಬೋದು ಈಗ ನೋಡಿ ಒಗ್ಗರಣೆ ಮಾಡಿದ್ದ ಬಾಣಲಿಗೇನೆ ಅನ್ನ ಹಾಕ್ಕೊಂಡು ಅದರ ಮೇಲೆ ಪುಳಿಯೋಗರೆ ಗೊಜ್ಜು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಪುಡಿ 1 ಸ್ಪೂನ್ ಹಾಕ್ಕೊಳ್ಳೋಣ ಈ ಥರ ಪುಡಿ ಹಾಕ್ಕೊಂಡು ಕಲಸ್ಕೊಂಡ್ರೆ ನಿಮಗೆ ಪುಳಿಯೋಗರೆಯಲ್ಲಿ ಜಾಸ್ತಿ ಎಣ್ಣೆ ಎಣ್ಣೆ ಅಂತ ಅನಿಸಲ್ಲ ಈ ಪುಳಿಯೋಗರೆ ಪುಡಿ ಹಾಕೋದ್ರಿಂದ ಎಣ್ಣೆ ಹೀರ್ಕೊಳ್ಳುತ್ತದು ಮಿಕ್ಸ್ ಮಾಡಿದ್ದಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಕಲಸಿರೋ ಅನ್ನ ಪುಳಿಯೋಗರೆ ಗೊಜ್ಜು ಅಂತೂ ತುಂಬಾ ಚೆನ್ನಾಗಾಗತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೆ ಈ ಪುಳಿಯೋಗರೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್